It is conquered. Conquered. ಈಗ ಇದನ್ನು ಯಾಕೆ ಹೇಳಿದೆ, ಸೂಕ್ಷ್ಮ ಶರೀರದ ಬಗ್ಗೆ ಹೇಳಿದೆ, ನಮಗೆ ಸೂಕ್ಷ್ಮ ಶರೀರ ನಾನು ಅನ್ನೋ ತಪ್ಪು ಭ್ರಮೆ ಇದೆ. ನನಗೆ ದುಃಖ ಆಗ್ತಾ ಇದ್ದೀರಿ ಅಪ್ಪ, ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಹೇಳಿದರೆ ಆಯಿತು. ಎಷ್ಟೋ ದುಃಖ ಪಡ್ತೀರಾ, ಭಾಳ ದುಃಖ ಪಡ್ತೀರಾ, ನಾಳೆ ಬೆಳೆಯೋದಿಲ್ಲ, ನನಗೆ ಸ್ವಲ್ಪ ಆರಾಮಾಯ್ತ್ರಿ ಆಯಿತಾ. ನಾಡ್ದು ಯಾಕೋ ಬೇಜಾರು ರೀ ಮನಸ್ಸಿಗೆ, ಅದು ನಾಡ್ದು ಭಾಳ ಖುಷಿಯಾಗಿದ್ದೀರಿ ಇವತ್ತು ಅಲ್ಲ, ಇದು ಎಲ್ಲವೂ ನಾನೇನಾ ಅಲ್ಲಿ. ನಾನು ಅನ್ನೋದು ದುಃಖ ಆಗಿದ್ದರೆ ನಾಳೆ ಸುಖ ಪಡ್ಲಿಕ್ಕೆ ಆಗಲ್ಲ ನಿಮ್ಮ ಕೈಲಿ. ನಾನು ಅನ್ನೋದು ಸುಖ ಆಗಿಬಿಟ್ರೆ ನಾಳೆ ಉತ್ಸಾಹ ಇಲ್ಲ. ನಾನು ಅನ್ನೋದು ಈ ಉತ್ಸಾಹ, ಸುಖ, ದುಃಖ, ನೋವು, ನಲಿವುಗಳು, ಇದು ಎಲ್ಲಿ ಬರೋದು? ಸೂಕ್ಷ್ಮ ಶರೀರದಲ್ಲಿ. ಸೂಕ್ಷ್ಮ ಶರೀರದಲ್ಲಿ ಅನುಭವಗಳು ಬರೋದು, ಒಳ್ಳೆಯ ಅನುಭವ, ಕೆಟ್ಟ ಅನುಭವ, ಬೇಕು ಅನ್ನುವ ಅನುಭವ, ಬೇಡ ಅನ್ನೋ ಅನುಭವ, ಅನುಭವಗಳಲ್ಲಿ ಹುಟ್ಟೋದು ಸೂಕ್ಷ್ಮ ಶರೀರದಲ್ಲಿ. ಆದರೆ ನನಗೆ ಸೂಕ್ಷ್ಮ ಶರೀರದಲ್ಲಿ ಅನುಭವಗಳು ಹುಟ್ಟಿದಂದು ಗೊತ್ತಿಲ್ಲ. ಯಾಕಂದ್ರೆ ನಾನು ಅರಿವು, ಅರಿವು ಸೂಕ್ಷ್ಮ ಶರೀರದೊಟ್ಟಿಗೆ ಸೇರಿಕೊಂಡಾಗ ನಾನೇ ಅದನ್ನು ಅನುಭವಿಸ್ತೇನೆ ಅಂತ ತಿಳ್ಕೊಳ್ತೇನೆ. ಯಾಕಂದರೆ ಅರಿವು ಮತ್ತು ಸೂಕ್ಷ್ಮ ಶರೀರ ಬೇರೆ ಅಂತ ಅನುಭವ ಇಲ್ಲ. ಸೂಕ್ಷ್ಮ ಶರೀರ ಬೇರೆ, ಸೂಕ್ಷ್ಮ ಶರೀರದಲ್ಲಿ ಅನುಭವ ಆಗ್ತದೆ, ಅದನ್ನು ಅರಿತುಕೊಳ್ಳುವ ನಾನು ಬೇರೆ. ಆ ಅರಿವಿನಲ್ಲಿ ಯಾವಾಗಲೂ ವ್ಯತ್ಯಾಸ ಇಲ್ಲ, ಅರಿವು ಸದಾಕಾಲ ಒಂದೇ ಆಗಿರ್ತದೆ. ಅದಕ್ಕೋಸ್ಕರ ದುಃಖ ಬಂದರೂ ನನಗೆ ಗೊತ್ತಾಗುತ್ತೆ, ಸುಖ ಬಂದರೂ ಗೊತ್ತಾಗುತ್ತದೆ, ಬೇಜಾರಾದರೂ ಗೊತ್ತಾಗುತ್ತೆ, ಸಂತೋಷ ಆದರೂ ಗೊತ್ತಾಗ್ತದೆ, ಮಾಡಬೇಕಂತ ಅನಿಸಿದ್ರು ಗೊತ್ತಾಗುತ್ತೆ, ಮಾಡಬಾರ್ದು ಅಂತ ಅನಿಸಿದ್ರು ಗೊತ್ತಾಗುತ್ತೆ. ಇವೆಲ್ಲ ಅನುಭವಗಳಿಗೆ ಹಿಂದೆ ಒಂದು ನಾನು ಇದೆಯಲ್ಲಪ್ಪ, ಅದು ಬದಲಾಗ್ತಾ ಇಲ್ಲಲ್ಲ. ಆ ಬದಲಾಗದಿರೋ ನಾನು, ನಾ ನಿಜವಾದ ನಾನು, ಅದೇ ಅರಿವು, ಅದೇ ಆತ್ಮ. ಇದನ್ನು ತಿಳ್ಕೊಳ್ಳೋದು ಏನು ಮಾಡ್ತೇವೆ ನಾನು, ಆತ್ಮ ಮತ್ತು ಅನಾತ್ಮ ಅಥವಾ ಆತ್ಮ ಮತ್ತು ಸೂಕ್ಷ್ಮ ಶರೀರವನ್ನು ಮಿಶ್ರಣ ಮಾಡಿಬಿಡ್ತೇವೆ. ಸೂಕ್ಷ್ಮ ಶರೀರ ನನಗೆ ದುಃಖ, ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಯೋಚನೆ ಬಂತು ಆಯಿತಾ. ಅವಾಗ ಏನಾಗ್ಬಿಟ್ಟಿ, ನಾನು ಅಹಂಕಾರ ದೊಡ್ಡಿ ಸೇರ್ಕೊಂಡ್ಬಿಟ್ಟೆ. ನಾನೊಂದು ಮನಸ್ಸಿನ ಅಹಂಕಾರದೊಟ್ಟಿಗೆ ಅಹಂಕಾರದೊಟ್ಟಿಗೆ ಸೇರಿಕೊಂಡು ಏನಾಯ್ತು, ನನಗೆ ಇನ್ನೂ ದುಃಖದ ಬಗ್ಗೆ ಯೋಚನೆ ಬರುತ್ತೆ, ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ. ಇದು ಯಾವುದು ನಾನಲ್ಲ ಅದನ್ನು ಗಮನಿಸಬೇಕು. ಇದು ನಾನಲ್ಲಪ್ಪ, ಇದು ಮನಸ್ಸಿನಲ್ಲಿ ಆಗ್ತಾ ಇದೆ, ಮನಸ್ಸಿನಲ್ಲಿ ಏನಾಗ್ತದೆ ನಂಗೆ ಅರಿವು ಬರ್ತಾ ಇದೆ, ಆ ಅರಿವು ನಾನು ಅಂತ ಆ ಮನಸ್ಸಿಂದ ಬೇರ್ಪಡಿಸ್ಲಿಕ್ಕೆ ಕಲ್ತ್ಕೋಬೇಕು. ಇಲ್ಲಿ ಏನಾಗುತ್ತೆ, ನಾನೇ ದುಃಖಮಯ ಆಗಿಬಿಡ್ತೇನೆ. ಯಾಕಂದ್ರೆ ಪುನಃ ಪುನಃ ಅದೇ ಯೋಚನೆ ಮಾಡೋದು, ನೀವೇನು ಯೋಚನೆ ಮಾಡಿದ್ರೆ ಹಾಗೇ ಮನಸ್ಸನ್ನು ಹುಡ್ತಾ ಇರ್ತದೆ. ಬುದ್ಧಿಗೆ ಸರಿಯಾಗಿ ಹೇಳಬೇಕಲ್ಲ ನಾನು ಯಾರು ಅಂತ. ಇಲ್ದಿದ್ರೆ ಏನಾಗುತ್ತೆ, ನಿಮ್ಮ ಬುದ್ಧಿ ಅದೇ ತಪ್ಪು ಯಜಮಾನನ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತದೆ. ತಪ್ಪು ಯಜಮಾನ ಯಾರು? ಅಹಂಕಾರ. ನಿಜವಾದ ಯಜಮಾನ ಯಾರು? ಆತ್ಮ. ಬುದ್ಧಿ ನೋಡಿ, ಈಗ ನಾವು ಯಾವುದೇ ಸಂದರ್ಭದಲ್ಲಿ ಸಾಕ್ಷಿ ಆಗೋದನ್ನು ಕಲಬೇಕು. ಸಾಕ್ಷಿ ಆಗದಿದ್ರೆ ಏನಾಗುತ್ತೆ, ಸಾಕ್ಷಿ ನಿಜವಾದ ಆತ್ಮನ ಕಡೆ ಹೋಗಬೇಕು. ಯಾಕಂದ್ರೆ ಇಲ್ದಿರಿ ಆ ವೈರಸ್ ಅನ್ನೋ ಬುದ್ಧಿ, ಆ ಅಹಂಕಾರ ಅನ್ನೋ ವೈರಸ್ ಸೇರ್ಕೊಂಡ್ಬಿಟ್ಟಿದೆ, ಅದೇನೇನು ಮಾಡ್ತದೆ. ಉದಾಹರಣೆಗೆ ಹೆರಿಗೆ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆಯಲ್ಲಿ ಹೆಂಗಸರು ಬರ್ತಾ ಇರ್ತಾರೆ, ಒಬ್ಬರ ಮೇಲೆ ಒಬ್ಬರು, ರಾತ್ರಿ ಎಲ್ಲ ಬರ್ತಾ ಇರ್ತಾರೆ, ಎಲ್ರಿಗೂ ಹೊಟ್ಟೆ ನೋವು, ಎಲ್ಲರೂ ಅಳ್ತಾ ಇರ್ತಾರೆ. ಆ ಹೆಂಗಸನ್ನು ನೋಡಿ ಅಲ್ಲಿ ನರ್ಸು ಮತ್ತು ಡಾಕ್ಟ್ರು ಮೇಡಮ್ಮು ಅವರು ಹಳ್ಳಿ ಶುರು ಮಾಡಿಬಿಡ್ತಾರೆ, ನಾವು ಹೆಂಗಸು, ನಿಮ್ಗೆ ಹೆಂಗಸಿಗೆಲ್ಲ ಈಗ ಎಷ್ಟೆಲ್ಲ ಕಷ್ಟ ಅಂತ ಅವರು ಹಳ್ಳಿ ಶುರು ಮಾಡಿಬಿಟ್ರೆ ಇವ್ರ ಗತಿ ಏನು, ಪೇಷಂಟ್ಗಳ ಗತಿ ಏನು? ಹಾಂ, ಇವ್ರು ಡಾಕ್ಟ್ರ್ ಕೆಲಸ ಮಾಡಬೇಕಾದ್ರೆ ಇವ್ರ ಮನಸ್ಸು ಶಾಂತವಾಗಿರಬೇಕು, ಆವಾಗಲೇ ಅವ್ರ ತನ್ನ ಪೇಷಂಟ್ಗಳನ್ನ ನೋಡ್ಲಿಕ್ಕೆ ಆಗೋದು. ಇವರು ಹಳ್ಳಿ ಶುರು ಮಾಡಿಬಿಟ್ರೆ ಅವರು ಪೇಷಂಟ್ಗಳ ಗತಿ ಏನು? ಅದೇ ರೀತಿ ನಾವು ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲಿ ನನ್ನ ಮನಸ್ಸನ್ನು ಶಾಂತವಾಗಿ ನಾನು ಇಟ್ಕೊಳ್ಳಿ ಕಲಿಬೇಕು. ನನ್ನ ಮನಸ್ಸು ಶಾಂತವಾಗಿ ನಾನು ಬುದ್ಧಿ ಸರಿಯಾಗಿ ಶಾಂತ ಆಗಬೇಕು. ಬುದ್ಧಿ ಶಾಂತ ಆಗಬೇಕಾದ್ರೆ ಆ ಬುದ್ಧಿಯ ಯಜಮಾನ ಆತ್ಮ ಆಗಬೇಕು, ಸಾಕ್ಷಿ ಆಗಬೇಕು. ಅದ್ರ ಬದಲು ಅಹಂಕಾರ ಆಗಿಬಿಟ್ರೆ ಆ ಅಹಂಕಾರಕ್ಕೆ ಯಾವಾಗಲೂ ಗಾಬರಿ ಇದೆ, ಹಾಗೆ ಹೀಗೆ 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 ಅಂತ ಹೇಳ್ತಿರ್ತಾ ಇತ್ತು. ಸೊ ಹಾಗಾಗ್ಬಿಟ್ಟು ಯಾವುದೇ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕು, ನಾನು ಯಾರು ಅಂತ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಆತ್ಮ ನಾನು ಅಂತ ಅರಿವು ಬರಬೇಕು. ಈಗ ನಾವೇನು ಮಾಡ್ತಾ ನಮ್ಗೆ ಅರಿವಿಲ್ಲ, ನಾವು ಸೂಕ್ಷ್ಮ ಶರೀರದಲ್ಲಿ ಒಂದಾಗ್ಬಿಡ್ತೇವೆ, ನಾನೇ ಸೂಕ್ಷ್ಮ ಶರೀರ ಅಂತ ಹೇಳ್ಬಿಡ್ತೇವೆ, ಅಲ್ಲೇ ಸಮಸ್ಯೆ ಬರೋದು. ಅವಾಗ ಏನಾಗುತ್ತೆ, ನಾ ಅಹಂಕಾರದಲ್ಲಿ ಆತ್ಮನ ಸೇರಿಸ್ಕೊಂಡ್ಬಿಡ್ತೇವೆ ಆಯಿತಾ. ಈ ಭ್ರಮೆ ಹೋಗಬೇಕಾದ್ರೆ ನಾವೇನು ಮಾಡಬೇಕು, ನಿತ್ಯ ಅನಿತ್ಯ ವಿವೇಕ, ಆತ್ಮ ಅನಾತ್ಮ ವಿವೇಕ, ಮತ್ತು ಜಡ ಮತ್ತು ಚೈತನ್ಯವನ್ನು ವಿವೇಕ, ಇದನ್ನು ಅಪ್ಲೈ ಇದು ಮಾಡಬೇಕು. ಸರಿ, ಮನಸ್ಸಿನಲ್ಲಿ ಇದು ನಮ್ಮ ಸೂಕ್ಷ್ಮ ಶರೀರದ ಕೆಲಸ ಏನು? ಅನುಭವ, ದುಃಖದ ಅನುಭವ, ಸುಖದ ಅನುಭವ. ಇದು ದುಃಖದ ಅನುಭವ, ಸುಖದ ಅನುಭವ ಶಾಶ್ವತವೋ ಅಶಾಶ್ವತವೋ, ಇದು ನಿತ್ಯವೋ ಅನಿತ್ಯವೋ? ಅದು ಬರ್ತದೆ ಹೋಗ್ತಾ ಇರುತ್ತೆ, ಬರ್ತದೆ ಹೋಗ್ತಾ ಇರುತ್ತೆ, ಅನಿತ್ಯ. ಶಾಶ್ವತವಾದ ಸುಖ ಇಲ್ಲ, ಶಾಶ್ವತವಾದ ದುಃಖ ಇಲ್ಲ, ಅದು ಅನಿತ್ಯ. ಹಾಗಿದ್ರೆ ಇದನ್ನು ನೋಡ್ತಾ ಇರುವ, ಇದನ್ನು ಅರಿತಾ ಇರುವ ಸಾಕ್ಷಿ ನಾನು, ನಿತ್ಯ, ಇಲ್ಲಿ ಬದಲಾವಣೆ ಇಲ್ಲ. ಇದು ನಾನಲ್ಲ, ಏನದು?
ದುಃಖ ಸುಖಗಳು ನಾನಲ್ಲ ಅಂತ ಅರ್ಥಕೋಬೇಕು. ಸೂಕ್ಷ್ಮ ಶರೀರ ಆಯಿತಾ. ಕಡೆಗೆ ಜಡ ಮತ್ತು ಚೈತನ್ಯ ಈ ಈ ಯೋಚನೆಗಳು ಬರ್ತಾ ಇದೆ ಅಂತ ನನಗೆ ಗೊತ್ತಾಗುತ್ತೆ. ದೃಕ್ ಮತ್ತು ದೃಶ್ಯ, ಜಡ ಮತ್ತು ಇದು ಯಾವುದು ಬರ್ತಾ ಇರೋ ಯೋಚನೆಗಳು, ಇದು ದೃಶ್ಯವೋ ದೃಕ್ಕೋ ನೋಡುವ ನಾನು ಅನುಭವ, ಇದು ಇವೆಲ್ಲ ವಸ್ತುಗಳು, ವಿಷಯ ವಸ್ತು ನನಗೆ ಕಾಣ್ತಾ ಇರೋ ಅರಿ ನನ್ನ ಅರಿವಿಗೆ ಗೋಚರಾಗ್ತಿರೋ ವಸ್ತುಗಳು, ಇದು ಜಡ. ನಾನು ಚೈತನ್ಯ, ಹೀಗೆ ಬಿಡ್ ಬೇರ್ಪಡಿಸ್ಬೇಕು, ಹಾಗೆ ನಿಜವಾದ ನಾನು ಬೇರ್ಪಡಿಸ್ಬೇಕು. ಓಕೆ. ಕಡೆಗೆ ಆತ್ಮ ಅನಾತ್ಮ, ಇದನ್ನು ಅರಿತಾ ಇರುವ ಆತ್ಮ ನಾನು ಇವೆಲ್ಲ ಜಡ, ಇದನ್ನು ತಿಳ್ಕೋಬೇಕು. ಈ ರೀತಿ ಸೂಕ್ಷ್ಮ ಶರೀರದಿಂದ ನಮ್ಮನ್ನು ಬೇರ್ಪಡಿಸ್ಕೋಬೇಕು. ಇಲ್ಲದೇ ಏನಾಗುತ್ತೆ, ನಾನೇ ಸೂಕ್ಷ್ಮ ಶರೀರ ಅಂತ ಹೇಳಿಬಿಟ್ರೆ ನಾನು ದುಃಖಮಯ ಆಗ್ಬಿಡ್ತೇನೆ. ಸೂಕ್ಷ್ಮ ಶರೀರ ಬೇರೆ, ನಾನು ಬೇರೆ, ಶುದ್ಧವಾದ ನನಗೆ ಏನೂ ಆಗಿಲ್ಲ. ಆವಾಗ ನಾನು ಸಾಕ್ಷಿ ಆಗಲಿಕ್ಕೆ ಸಾಧ್ಯ. ನಾನು ಸಾಕ್ಷಿ ಆದರೆ ಮನಸ್ಸು ಶಾಂತಿ ಆಗ್ತದೆ, ಬುದ್ಧಿ ಕೆಲಸ ಬುದ್ಧಿ ಶಾಂತಿ ಆಗ್ತದೆ. ನಾನು ಅಹಂಕಾರ ಆಗಿಬಿಟ್ರೆ ಆ ಬುದ್ಧಿ ದಾರಿದ ಹೋಗ್ಬಿಡ್ತದೆ. ಅರ್ಥ ಆಗ್ತೀಯಾ? ಇದು ಹೇಗೆಂದರೆ ಸಮುದ್ರದ ಅಲೆ ನೀರು, ಆ ನೀರು ಅಲೆ ಅಲ್ಲ. ಸೂಕ್ಷ್ಮ ಶರೀರ ಆತ್ಮ, ಆದರೆ ಆತ್ಮ ಸೂಕ್ಷ್ಮ ಶರೀರ ಅಲ್ಲ. ಅಹಂಕಾರ ಅನ್ನೋದು ಆತ್ಮ, ಆದರೆ ಆತ್ಮ ಅಹಂಕಾರ ಅಲ್ಲ. ಹಾಗಾಗ್ಬಿಟ್ಟು ಇದರಿಂದ ನಾನು ಬೇರ್ಪಡಿಸ್ಲಿಕ್ಕೆ ಕಲಿಬೇಕು. ಒಬ್ಬ ಸಿನಿಮಾ ಆ್ಯಕ್ಟರ್ ಇದ್ದಾನೆ, ಅವನು ಭಿಕ್ಷುಕನ ವೇಷ ಹಾಕ್ತಾನೆ ಆಯಿತಾ, ರಾಜನ ವೇಷ ಹಾಕ್ತಾನೆ. ಭಿಕ್ಷುಕನ ವೇಷ ಹಾಕಲಿ ರಾಜನ ವೇಷ ಹಾಕಲಿ ಆಯಿತಾ, ಆ ಭಿಕ್ಷುಕ ಆ ಆ್ಯಕ್ಟರೋ? ಭಿಕ್ಷುಕ ಆ್ಯಕ್ಟರೋ? ಹೌದು. ರಾಜ ಆ ಆ್ಯಕ್ಟರೋ? ಹೌದು. ಆದರೆ ಆ್ಯಕ್ಟರ್ ಭಿಕ್ಷುಕನೋ, ಆ ಆ್ಯಕ್ಟರ್ ರಾಜನೋ? ಅಲ್ಲ. ಅದೇ ರೀತಿ ಆತ್ಮ ಯಾವುದೂ ಅಲ್ಲ. ಅಹಂಕಾರ ಆತ್ಮವೋ? ಹೌದು. ಆತ್ಮ ಅಹಂಕಾರ ಅಲ್ಲ. ಬುದ್ಧಿ ಅಹಂಕಾರ ಆತ್ಮವೋ? ಹೌದು. ಆದರೆ ಆತ್ಮ ಬುದ್ಧಿ ಅಲ್ಲ. ಇದನ್ನು ಬೇರ್ಪಡಿಸ್ಕೊಂಡಾಗ ನಾನು ಸಾಕ್ಷಿ ಆಗ್ತೇನೆ. ನಾನು ಸಾಕ್ಷಿ ಆದಾಗ ಮನಸ್ಸು ಶಾಂತ ಆಗ್ತದೆ. ಎಲ್ಲಿವರೆಗೆ ನಾನು ಸಾಕ್ಷಿ ಅಂತ ನನಗೆ ಅರಿವು ಬರೋದಿಲ್ಲವೋ, ನಾನು ಭ್ರಮೆಯಲ್ಲಿ ಸಿಕ್ಕಾಕ್ಕೊಂಡು ಅಹಂಕಾರದ ಕೈಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತೇನೆ. ಇದಕ್ಕೋಸ್ಕರ ಸೂಕ್ಷ್ಮ ಶರೀರದ ಬಗ್ಗೆ ನಾನು ತಿಳ್ಕೋಬೇಕು. ನಾ